ಬಾವಿಗೆ ಬಂದು ಧರಣಿಯನ್ನ ಮಾಡುವುದರ ಮೂಲಕ ಯಾವುದೇ ಚರ್ಚೆಗಳನ್ನ ನಡೆಸೋದಕ್ಕೆ ಸಂಸತ್ತಿನಲ್ಲಿ ಅವಕಾಶ ಸಿಗಲೇ ಇಲ್ಲ. ದೇಶದ ರೈತರ ಬಗ್ಗೆ, ರೈತನ ಸಮಸ್ಯೆ ಬಗ್ಗೆ, ಬರಗಾಲದ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಈ ದೇಶದಲ್ಲಿರುವಂತ ಹಲವಾರು ಇವತ್ತು ಸಂಘರ್ಷಗಳು ಏನಾಗ್ತಿದ್ದಾವೆ ಅದರ ಬಗ್ಗೆ ನಡೆಸಬೇಕಾದಂತ, ಮತ್ತು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಒಟ್ಟು ಸೇರಿ ಅದಕ್ಕೆ ಪರಿಹಾರವನ್ನು ಕೊಂಡ್ಕೊಳ್ಬೇಕಾದಂತ ಒಂದು ಸಂಸತ್ತಿನ ಅಷ್ಟು ದಿನಗಳನ್ನ ಅಷ್ಟು ಗಂಟೆಗಳನ್ನ ಹಾಳು ಮಾಡಲಾಯಿತು. ಅದಕ್ಕಾಗಿ ದೇಶದ ಪ್ರಧಾನಿಯವರು ಇವತ್ತು ಕರೆ ಕೊಟ್ಟಿದ್ದಾರೆ. ಡೆಮೋಕ್ರಸಿಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ವಿರೋಧಿಸಿ ಪ್ರಧಾನಿಯವರು ಸೇರಿದಂತೆ ಈ ದೇಶದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಸೇರಿದಂತೆ ದೇಶದ ಎಲ್ಲ ಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ಸಂಸತ್ ಸದಸ್ಯರು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಪ್ರತಿಯೊಂದು ಡಿಸಿ ಕಚೇರಿ ಮುಂದೆ ಮಾಡಬೇಕನ್ನುವಂತ ತೀರ್ಮಾನವನ್ನ ಮಾಡಿ ಇವತ್ತು ಕರೆಯನ್ನ ಕೊಟ್ಟಿದ್ದಾರೆ. ಸ್ವತಃ ಪ್ರಧಾನಿಯವರು ಕೂಡ ಈ ಒಂದು ಸತ್ಯಾಗ್ರಹದಲ್ಲಿ ಕೂತ್ಕೊಳ್ಳುವರಿದ್ದಾರೆ. ಈ ದೇಶದ ಜನರ ಕಣ್ಣನ್ನು ತೆರೆಸಬೇಕು. ಯಾವ ಪಕ್ಷ ನಾವು ಅತ್ಯಂತ ಹಳೆಯ ಪಕ್ಷ ಅಂತ ಹೇಳಿಕೊಂಡು ಕಾಂಗ್ರೆಸ್ನವರು ಇವತ್ತು ಭಾಷಣವನ್ನು ಮಾಡ್ತಿದ್ದಾರೋ, ಅವರು ಪ್ರಜಾತಂತ್ರ ವಿರೋಧಿಯಾಗಿ ನಡ್ಕೊಂತ ಇದ್ದಾರೆ, ಜನ ವಿರೋಧಿಯಾಗಿ ನಡ್ಕೊಂತಿದ್ದಾರೆ. ಜನ ಹಲವಾರು ಬಿಲ್ಗಳು ಇವತ್ತು ಸಂಸತ್ತಲ್ಲಿ ಪೆಂಡಿಂಗ್ ಇದ್ದಾವೆ. ತಕ್ಷಣ ಆಗ್ಬೇಕಾದಂತ ಕೆಲಸಗಳು ಹಲವಾರು ಇದಾವೆ. ಒಬಿಸಿ ಬಿಲ್ ಇನ್ನು ಪೆಂಡಿಂಗ್ ಇದೆ. ಇಂತಹ ಹಲವಾರು ಕೆಲಸಗಳನ್ನ ಮಾಡಬೇಕಂತ ಒಂದು ಅವಕಾಶ ಇದ್ರು ಕೂಡ ಯಾವುದೇ ಚರ್ಚೆಯನ್ನು ಮಾಡದೆ ಇಡೀ ಸಂಸತ್ತಿನ ದಿನಗಳನ್ನ ಹಾಳು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳಬೇಕು. ಜನರ ಇದರ ಮುಖವಾಡವನ್ನ, ಜನರಿಗೆ ಇದರ ಮುಖವಾಡವನ್ನ ತೋರಿಸಬೇಕು. ಮತ್ತಿವತ್ತು ಏನು ಅಭಿವೃದ್ಧಿಗೆ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅನ್ನೋದನ್ನು ತೋರಿಸಬೇಕನ್ನುವಂತ ಕಾರಣಕ್ಕಾಗಿ ಈ ಧರಣಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಮ್ಮ ಬಂದಂತ ಎಲ್ಲ ಕಾರ್ಯಕರ್ತರಿಗೂ, ಈ ದೇಶದ ಜನ ಏನು ಇವತ್ತು ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ, ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡ್ತಾ ಇಂಥ ಒಂದು ಒಳ್ಳೆಯ ದಿನಗಳನ್ನ, ಒಳ್ಳೆಯ ಗಂಟೆಗಳನ್ನ ಸಂಸತ್ತಲ್ಲಿ ಕಳ್ಕೊಂಡಂತ ನಾವು ಇವತ್ತು ದೇಶದ ಮುಂದೆ ನಿಜವಾಗ್ಲೂ ಕಾಂಗ್ರೆಸ್ ಕ್ಷಮೆ ಯಾಚನೆಯನ್ನ ಮಾಡಬೇಕು. ಆದ್ರೂ ಕೂಡ ನಿಮ್ಮ ಸಲುವಾಗಿ ಹಲವಾರು ಯೋಜನೆಗಳನ್ನ ಚರ್ಚೆ ಮಾಡಬೇಕಾದಂತ ನಾವು ಅದನ್ನು ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ, ನಮಗೆ ನೋವಾಗಿದೆ ಅನ್ನುವಂತ ಭಾವನೆಯನ್ನ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಲೋಕಸಭಾ ಅಧಿವೇಶನ ನಡೆಸಲು ಬಿಡದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಪ್ರಜಾತಂತ್ರ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಮಾತಾ ಕೀ ಜೈ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಪ್ರಜಾಪ್ರಭುತ್ವವನ್ನ ಕಗ್ಗಲೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಪ್ರಜಾಪ್ರಭುತ್ವ ಧಿಕ್ಕಾರ. ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕೀ ಜೈ. ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಾರ್ಟಿ ಯಾಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾಕಾಗಿ ಹೋರಾಟ.